शिरडि साई गुरुवे नमः, नित्य कायक शिवे नमः, सूर्यदेवा नमो नमः, संख्यशास्त्र शिवं नमः, संख्यशास्त्र शिवं नमः, शिरडि साई गुरुवे नमः, नित्य कायक शिवे नमः, सूर्यदेवा नमो नमः, संख्यशास्त्र शिवं नमः, संख्यशास्त्र शिवं नमः। ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಈ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಸ್ವಾಗತ ಅದೃಷ್ಟ ಕನ್ನಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಇವಾಗ ಕೆಲವು ಪಾಪಗ್ರಹಗಳು ಅಂತ ಇದೆ, ಕೆಲವು ದೇವತಾ ಗ್ರಹಗಳು ಅಂತ ಇರುತ್ತೆ. ಯಾಕೆಂದ್ರೆ ಅದರಲ್ಲಿ ಗುರುಗ್ರಹ, ಬುಧಗ್ರಹ, ಶುಕ್ರ ಇವೆಲ್ಲ ದೇವಗ್ರಹಗಳು ಅಂತ ಹೇಳ್ತಾ ಇರ್ತೀರ ನೀವು. ಆದರೂ ಸಹ ಈ ಒಂದು ದೇವಗ್ರಹಗಳಲ್ಲೂ ಒಂದು ದೋಷ ಅನ್ನುವಂಥದ್ದು ಇರುತ್ತ, ಹಾಗೆ ಇದಕ್ಕೆ ಏನ್ ಪರಿಹಾರ ಅಂತ? ಇಲ್ಲಿ ವಿಶೇಷವಾಗಿ ನಾವು ಜನರಲ್ಲ ತಗೊಳ್ತಕ್ಕಂಥ ವಿಚಾರದಲ್ಲಿ ಜನವರಿಂದ ಡಿಸೆಂಬರ್ ಕೂಡ ಗುರುಗ್ರಹ ಅಂತೇಳಿ ತಗೊಂಡ್ಬಿಡ್ತೀವಿ. ಬಹಳ ಜನ ಗುರುಬಲ ಇದೆಯಾ ಗುರುಬಲ ಇದೆಯಾ, ನಾನು ಮದುವೆ ಮಾಡಬೇಕು, ನನ್ನ ಮಕ್ಕಳಾಗಿಲ್ಲ, ಗಂಡು ಮಕ್ಕಳಿಗೆ ಸಂತಾನ ಕಾರ್ಯಕ್ಕೆ ಗುರು ಬಹಳ ಪವರ್ಫುಲ್ ಕೆಲಸ ಮಾಡ್ತಾನೆ, ನನಗೆ ಗುರುಬಲ ಇದೆಯಾ, ನನಗೆ ಉದ್ಯೋಗ ಸಿಕ್ಕಿಲ್ಲ, ಗುರುಬಲ ಇದೆಯಾ, ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ, ಇವೆಲ್ಲ ಹೇಳ್ತಾ ಇರ್ತೀರ. ಆದರೆ ಗುರು ಯಾವಾಗ ಪವರ್ಫುಲ್ ಆಗಿರ್ತಾನೆ ಅಂತಕ್ಕಂಥದ್ದನ್ನ ಆಯಾಯ ರಾಶಿ ಮತ್ತು ಆಯಾ ಗ್ರಹ ಆಯಾ ಸಂಬಂಧ ವಿಚಾರದಲ್ಲಿ ನೋಡ್ಕೊಳ್ಬೇಕು ನಾವು. ಯಾಕಂದರೆ ವಿಶೇಷವಾಗಿ ಒಂದು ಗುರುತತ್ವ ಅಂತಕ್ಕಂಥದ್ದು ಜಾತಕದಲ್ಲಿ ಮೂರ್ತ ಬಂದಾಗ ಅವನಿಗೆ ಯಥೇಚ್ಛವಾಗಿ ಗುರುವಿನ ಬಲ, ಗುರುವಿನ ಒಂದು ಸಾಕ್ಷಾತ್ಕಾರ ಅವನಿಗೆ ಆಗ್ತದಂತೆ. ಇವತ್ತು ಭಾಳಷ್ಟು ಕಡೆ ನಾವು ಹೇಳ್ತಾನೆ ಇದು ಗುರುವಾರ ಬಂದಾಗೆಲ್ಲ ಗುರಿ ಇರಬೇಕು ಗುರು ಇರಬೇಕು ಅಂತೇಳಿ. ಆದರೆ ಗುರಿ ಇರ್ತದೆ, ಗುರು ಇರೋದಿಲ್ಲ, ಅಲ್ಲಿಗೆ ಮಾರ್ಗದರ್ಶನ ಇರೋದಿಲ್ಲ. ಆದರೆ ಗುರು ಇರಲ್ಲ ಅಂತಂದಾಗ ಗುರುವಿನ ಬಲ ಇಲ್ಲ ಅಂತ ಅರ್ಥ. ಗುರುವಿನ ಬಲ ಇದ್ದರೆ ಗುರು ನಿಮ್ಮನ್ನು ಗೊತ್ತೇ ಇಲ್ಲದಂಗೆ ನಿಮ್ಮನ್ನು ತನ್ನ ಕಡೆ ಸೆಳ್ಕೊಂಡಿರ್ತಾನಂತೆ. ಅದಕ್ಕೆ ಇವತ್ತು ಗುರುವನ್ನು ಆಶ್ರಯ ಮಾಡ್ಕೊಳ್ತಕ್ಕಂಥ ಎಷ್ಟೋ ಜನ ಜಾತಕದಲ್ಲಿ ಗುರು ಪ್ರಭಾವಿತವಾಗಿದ್ದಾಗ ಮಾತ್ರ ಅವರು ಗುರುವಿನ ಸಂಬಂಧ ಹೊಂದ್ತಾರೆ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ಪರ್ಟಿಕ್ಯುಲರ್ಗೆ ಈ ತಾರೀಕಿನಲ್ಲಿ ಗುರುವನ್ನು ಯಾರು ಆಶ್ರಯ ಮಾಡ್ಕೊಂಡಿರ್ತಾರೆ, ನಿಮಗೆ ವಿದ್ಯೆ ಕಲಿಸ್ತಕ್ಕಂಥ ಟೀಚರಿಂದ ಹಿಡಿದು ದೈವ ಗುರು ಸದ್ಗುರು ಅಂತ ಏನು ಹೇಳ್ತೀವಲ್ಲ, ಆ ಸದ್ಗುರುವಿನವರೆಗೂ ರಾಘವೇಂದ್ರ ಸ್ವಾಮಿ ಆಗ್ಬೋದು, ಶಿರಡಿ ಸಾಹಿಬ್ ಆಗಿರ್ಬೋದು, ಅಥವಾ ಗುರು ದತ್ತಾತ್ರೇಯ ಆಗಿರ್ಬೋದು, ನಿಮ್ಮ ಕುಲಗುರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನೀವು ಆಶ್ರಯ ಮಾಡಿ ಅವರ ಒಂದು ಮಾರ್ಗದರ್ಶನ ನೀವು ಹೋಗ್ತಾ ಇದ್ರೆ ಅಂತಂದಾಗ ಅದು ನಿಮ್ಮ ಜಾತಿಲದ್ದು ಇದ್ದರೆ ಮಾತ್ರ ಸಂಬಂಧ ಏರ್ಪಡ್ತದೆ, ಸಂಬಂಧ ಇರೋ ಸಾಧ್ಯವೇ ಇಲ್ಲ. ಹಾಗಿದ್ದಾಗ ಪರ್ಟಿಕ್ಯುಲರಾಗಿ ಈ ತಾರೀಕಿನ ತಗೊಂಡಾಗ ಗುರುವಿನ ಬಲ ಇರಬೇಕು ಅಂದರೆ ಓನ್ಲಿ ಫಾರ್ ಡಿಸೆಂಬರ್ ಟು ಜನವರಿ ಮಧ್ಯಭಾಗ ಅಂತ ಹೇಳ್ತೀವಿ. ಅಂದರೆ ಆ ಗುರುವಿನ ಸಾಕ್ಷಾತ್ಕಾರ, ಗುರುವಿನ ಬಲ ಸಂಪೂರ್ಣವಾಗಿ ನಿಮ್ಗೆ ಸಿಗಬೇಕು ಅಂತಂದಾಗ ಗುರುವಿನ ಬಲ ಇರತಕ್ಕಂಥ ಸಂಖ್ಯೆ ಅಥವಾ ಗುರುವಿನ ಸಂಖ್ಯೆ ಇರತಕ್ಕಂಥ ಡೇಟು ಅಥವಾ ಮಂತು ಇದು ಅಂತಂದರೆ ಡಿಸೆಂಬರು ಮತ್ತು ಜನವರಿ ಮಧ್ಯಭಾಗ ಅಂತ ಹೇಳ್ತೀವಿ. ನೋಡಿ, ಅದಕ್ಕೆ ಮಕ್ಕಳು ಬರ್ತಾಯಿತ್ತು ಅಂದಾಗ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇದ್ದೀನಿ. ಏಪ್ರಿಲ್ 23ರಿಂದ ಆಗಸ್ಟು, ಅದಾದಮೇಲೆ ಡಿಸೆಂಬರು ಮತ್ತು ಜನವರಿ ಮಧ್ಯಭಾಗ, ಇಲ್ಲಿ ಮಕ್ಕಳುಗಳು ಬರ್ತಾಯಿತ್ತು ಅಂದಾಗ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಅವರು ಅನುಭವಿಸೋದಿಲ್ಲ. ಇದೆಲ್ಲ ಕೂಡ ಈ ಒಂದು ಪರ್ಟಿಕ್ಯುಲರ್ ಟೈಮ್, ಈ ಕಾಲಮಾನವನ್ನು ನಾವು ಪಾಸಿಟಿವ್ ಧನಾತ್ಮಕವಾಗಿರ್ತಕ್ಕಂಥ ತಿಂಗಳು ಅಂತೀವಿ. ಅದರೊಳಗಡೆ ಯಾವುದೇ ತಾರೀಕಲ್ಲಿ ಹುಟ್ಟಲಿ, 4ನೇ ತಾರೀಕು ಹುಟ್ಟಲಿ, 8ನೇ ತಾರೀಕು ಹುಟ್ಟಲಿ, ಅಥವಾ ಯಾವುದೇ ತಾರೀಕಲ್ಲಿ ಹುಟ್ಟಲಿ, ಆದರೆ ಅಲ್ಲಿ ಹಿನ್ನೆಲೆಯಲ್ಲಿರತಕ್ಕಂಥ ಈ ಧನಾತ್ಮಕವಾಗಿರ್ತಕ್ಕಂಥ ಪವರ್ ಅಂದರೆ ಆ ಗ್ರಹದಿಂದ ಬರ್ತಕ್ಕಂಥ ಪವರು, ಆ ಗ್ರಹಗಳಿಗೆ ಒಂದು ಶಕ್ತಿ ಇರ್ತದೆ. ಆ ಗ್ರಹಗಳಿಗೆ ಶಕ್ತಿ ಇದ್ದ ಸಂದರ್ಭದಲ್ಲಿ ನಮ್ಮ ಜನನ ಆಯಿತು ಅಂದಾಗ ಆ ಗ್ರಹ ನಮಗೆ ಬಲವನ್ನು ಕೊಡ್ತದೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನೋಡಿ, ಪರ್ಟಿಕ್ಯುಲರಾಗಿ 4, 13, 22, 31, 8, 17, 26, 7, 16, 25
ಇವರೆಲ್ಲರೂ ಕೂಡ ಪರ್ಟಿಕ್ಯುಲರ್ ಆಗಿ ಈ ಜೂನ್ ಜುಲೈ ಮಂತ್ ಇದ್ದಾಗ ಬಹಳ ಅದ್ಭುತವಾಗಿರ್ತಾರೆ ಬಹಳ ಚೆನ್ನಾಗಿರ್ತಾರೆ ಬಹಳ ಹಿಂದಿನ ಇತಿಹಾಸಗಳು ತೆಗೆದು ನೋಡಿದಾಗ ಅಥವಾ ಹಿಂದೆ ಇರತಕ್ಕಂತವರು ಯಾರು ಪಾಪ್ಯುಲರ್ ಯಾರಾಗಿದ್ದಾರೆ ಯಾರು ಶ್ರೀಮಂತರಾಗಿದ್ದಾರೆ ಯಾರು ದೊಡ್ಡ ದೊಡ್ಡ ಮೇಧಾವಿಗಳಾಗಿದ್ದಾರೆ ಅಧಿಕಾರಿಗಳಾಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ಇವರೆಲ್ಲ ತಗೊಂಡಾಗ ಈ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಒಂದು ಪರ್ಟಿಕ್ಯುಲರ್ ಟೈಮ್ಗಳಲ್ಲಿ ಈ ತಾರಕ ನೋಡತಕ್ಕಂತರ ಒಂದು ಅಣೆಬರ ಚಿದ್ರ ಚಿದ್ರವಾಗಿದೆ ಚಿತ್ರ ಆಗೋಗಿರುತ್ತೆ ಆದರೆ ಈ ತಿಂಗಳು ಹುಟ್ಟತಕ್ಕಂತರ ಒಂದು ಭವಿಷ್ಯ ಬಹಳ ಅದ್ಭುತವಾಗಿರುತ್ತೆ ಎಲ್ಲೊಂದ ಕಡೆ ಕೆಲವು ಕೊರತೆಗಳು ಇರ್ತದೆ ಬಟ್ ಆ ಕೊರತೆಗಳನ್ನು ನಿವಾರಣೆ ಮಾಡ್ಕೊಂಡು ಅದನ್ನ ಫೈಟ್ ಮಾಡಿ ಫೇಸ್ ಮಾಡ್ಕೊಂಡು ಬಹಳ ಅತ್ಯುತ್ತಮವಾಗಿರತಕ್ಕಂತ ಜೀವನವನ್ನ ಅವರು ಪಡಿತಾ ಇರ್ತಾರೆ ಯಾಕಂದ್ರೆ ಆ ಹಿಂದಿನಿಂದ ಇರತಕ್ಕಂತ ಗ್ರಹ ಸಮಯಗಳು ಅವರಿಗೆ ಅತ್ಯುಷ್ಟವಾದಂತ ಬಲವನ್ನು ಕೊಡ್ತವೆ ಅದಕ್ಕೆ ಬೆಂಕಿ ಕಮ್ಮಿ ಇದ್ರೆ ನೀರು ಹಾಕ್ತಾಗ ಬೆಂಕಿ ನಂದೋಗ್ತದೆ ಅದೇ ನೀರು ಕಮ್ಮಿ ಇದ್ದು ಬೆಂಕಿ ಜಾಸ್ತಿ ಆದಾಗ ನೀರು ಆವಿಯಾಗಿ ಹೋಗ್ತದಂತೆ ಅರ್ಥ ಏನು ಒಂದು ಗ್ರಹಗತಿಗಳಿಗೆ ಬ್ಯಾಲೆನ್ಸ್ ಆಗ್ತಕ್ಕಂತ ಒಂದು ಪವರ್ ಇತ್ತು ಅಂದಾಗ ಜನ್ಮಗ್ರಹ ಮತ್ತು ಭಾಗ್ಯಗ್ರಹ ಪವರ್ಫುಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ ಆದರೆ ನೆಗೆಟಿವ್ ಆಗಿತ್ತು ಅಂದಾಗ ಯಾವುದೋ ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹ ಏನಾಗ್ತದೆ ಬಹಳ ಅದ್ಭುತ ವೈರಿ ಕೆಲಸ ಮಾಡಿ ಆ ಗ್ರಹ ಸಂಕನ ಆ ಗ್ರಹದ ಒಂದು ಫಲವನ್ನು ನಿಷ್ಕ್ರಿಯ ಮಾಡಿಬಿಡ್ತದಂತೆ ಆವಾಗ ವ್ಯಕ್ತಿ ಆ ಗ್ರಹದಲ್ಲಿ ಹುಟ್ಟಿದಾಗ ಅವನು ಶಕ್ತಿ ಕಳ್ಕೊಳ್ತಾನಂತೆ ಗುರುವಿನ ಸಂಖ್ಯೆಗಳಾದಂತಹ 3, 12, 21, 30 ಏನಿದೆ ಇದು ಗುರುವಾರ ಬಂದರೆ ಇದರದ್ದು ಒಂದು ಬಲ ಹೆಚ್ಚಾಗಿರುತ್ತ ಗುರುವಿನ ಬಲ ಹೆಚ್ಚಾಗಿರುತ್ತ ನೋಡಿ ಗುರುವಿಗೆ ಧನುಸ್ ರಾಶಿ ಮೀನ ರಾಶಿ ಅಂತ ಹೇಳ್ತೀವಿ ನಾವು ಕ್ಷೇತ್ರ ಸ್ವಕ್ಷೇತ್ರ ಅಂತ ಕೊಂದಿರ್ತದೆ ಅಲ್ಲಿಗೆ ವಿಶೇಷವಾಗಿ ಒಂದು ಜಾತಕದಿಂದ ಒಂದು ಜಾತಕಕ್ಕೂ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಈ ಗುರುವಿನ ಸಂಬಂಧಪಟ್ಟ ವಿಚಾರಗಳಿಗೆ ಅದರಲ್ಲಿ ಇಲ್ಲಿ ವಿಶೇಷವಾಗಿ 3ನೇ ಸಂಖ್ಯೆ ತಗೊಂಡಾಗ ಅದು ಗುರುವಿನ ನೇರ ಬಲ ಇರತಕ್ಕಂಥ ಒಂದು ಸಂಖ್ಯೆ 12ನೇ ಸಂಖ್ಯೆ ಅಂದಾಗ ಗುರು ಸೂರ್ಯ ಮತ್ತು ಚಂದ್ರನ ಜೊತೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಆಗಿರತಕ್ಕಂಥ ಗುರುವಿನ ಸಂಖ್ಯೆ ಆದರೆ ಇಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನ ಬಲ ಬಲ ಆನಂತರ ಗುರುವಿನ ಬಲ ಅಂತ ಹೇಳ್ತೀನಿ ಯಾಕೆ ಈ ಗುರು ಮತ್ತು ಇಲ್ಲಿ ಬಲಹೀನವಾಗಿದ್ದಾನೆ ಈ 12ನೇ ಸಂಖ್ಯೆಯನ್ನು ವೀಕೆಸ್ಟ್ ನಂಬರ್ ಅಂತ ಕೂಡ ತಪ್ಪಾಗಲಾರ್ದು ಯಾಕಂದರೆ 3ನೇ ಸಂಖ್ಯೆ ಇರತಕ್ಕಂಥ ಪ್ರಭಾವನೇ ಬೇರೆ 12 ಸಂಖ್ಯೆ ಇರತಕ್ಕಂಥ ಪ್ರಭಾವನೇ ಬೇರೆ 21ನೇ ಸಂಖ್ಯೆ ಇರತಕ್ಕಂಥ ಪ್ರಭಾವನೇ ಬೇರೆ ನೋಡಿ ಇಲ್ಲಿ ಒಂದು ವಿಶೇಷ ಅಂತಂದರೆ 21 ಚಂದ್ರ ಸೂರ್ಯ ಇಲ್ಲಿ 12ನೇ ಸಂಖ್ಯೆ ಅಂದ್ರೆ ಸೂರ್ಯ ಚಂದ್ರ ಅಲ್ಲಿಗೆ ಸೂರ್ಯ ಮತ್ತು ಚಂದ್ರ ಅಂತಂದಾಗ ಇದು ಯಾವುದು ಪ್ರಥಮ ತಿಥಿ ಅಂತಕ್ಕಂಥದ್ದು ಆದರೆ ಪ್ರಥಮ ತಿಥಿ ಅಂತಕ್ಕಂಥ ಒಂದರಲ್ಲಿ ಚಂದ್ರ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಆಧಾರದ ಮೇಲೆ ಈ ಸಂಖ್ಯೆಗೆ ಚಂದ್ರನ ಬಲವನ್ನು ನಾವು ಅಳತೆ ಮಾಡಿ ನೋಡ್ಕೋಬೇಕು ಇದು ನೋಡ್ಕೊಂಡಿಲ್ಲ ಅಂತಂದಾಗ ಎಲ್ಲ 12 ತಾರೀಕು ಸೂಪರ್ ಆಗಿರೋದಿಲ್ಲ ಅದೇ ಜುಲೈ ಮಂತಲ್ಲಿ 12 ತಿಂಗಳಿಗೆ ಬರ್ತಾ ಇತ್ತು ಅಂದಾಗ ವೆರಿ ವೆರಿ ಪವರ್ಫುಲ್ ಆಗಿರ್ತಾರೆ ನಮ್ಮ ಶಿವರಾಜ್ಕುಮಾರ್ 12ನೇ ಜುಲೈ 12th ಬಾನ್ ಆಗಿರೋದು ಅರ್ಥ ಆಯ್ತಾ ಯಾಕೆ ಆ ವ್ಯಕ್ತಿಗೆ ಅಷ್ಟು ಅದೃಷ್ಟ ಪಿಕ್ಚರ್ ಸೋಲ್ಲಿ ಗೆಲ್ವಿ ಒಂದೇ ಥರ ಯಾಕೆ ಇರ್ತಾರೆ ಅಂತಂದರೆ ಆ ಗ್ರಹದ ಪ್ರಭಾವ ಆ ಥರ ವ್ಯಕ್ತಿ ನಡ್ಸ್ಕೊಂಡು ಹೋಗ್ತಾ ಇರ್ತದೆ ಆದರೆ ಇಲ್ಲಿ ಈ ಪ್ರಭಾವ ಒಂದೇ ಥರ ನಡ್ಸ್ಕೊಂಡು ಹೋಗದಿರೋದ ಕಾರಣ ಏನಂತಂದರೆ ಈ ಏಪ್ರಿಲ್ ಮಂತ್ ಅಲ್ಲಿ 12ನೇ ತಾರೀಕು ಬರ್ತಾ ಇದ್ದಾಗ ಈ ತಿಂಗಳಲ್ಲಿ ಪಾಡ್ಯತಿಥಿ ದಿವಸ ಇರತಕ್ಕಂಥ ಚಂದ್ರನ ಬಲಾಬಲ ಯಾವ ರೀತಿ ಕೆಲಸ ಮಾಡುತ್ತೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಬಲಾಬಲ ಹೇಗೆ ಕೆಲಸ ಮಾಡುತ್ತೆ ಈಗಾಗಲೇ ನಿಮ್ಮ ವಿಚಾರ ಹೇಳ್ಕೊಡ್ತಾನೆ ಇದ್ದೀನಿ ನಾನು ಆಗಿದ್ದಾಗ ಈ ಸಾಫ್ಟ್ನೆಸ್ ಬರೋದ ಕಾರಣ ಏನಂತಂದರೆ ಚಂದ್ರ ಮಾತೃಕಾರಕ ಅವನು ಯಾವಾಗಲೂ ಸಾಫ್ಟ್ ಆಗಿರತಕ್ಕಂಥ ಹೃದಯವಂತ ಆ ಹೃದಯವಂತನಲ್ಲಿ ಸೂರ್ಯನ ಸಮಯ ಆಯಿತು ಅಂದಾಗ ಡೆಸ್ಟಿನಿ ಯಾವಾಗಲೂ ಹೇಳ್ತದೆ ಈ 12ನೇ ಸಂಖ್ಯೆಯಲ್ಲೂ ಕೂಡ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಅಂತಿದೆ ಅರ್ಥ ಆಯ್ತಾ ಈ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಇರತಕ್ಕಂಥ ಗ್ರಹ ಸಮಯದಲ್ಲಿ ಯಾವುದು ಸಾಫ್ಟ್ ಆದ ಗ್ರಹ ಇರ್ತದೆ ಆವಾಗ ಆ ಸಂಖ್ಯೆ ಬಲವನ್ನು ಅದು ಕುಗ್ಗಿಸುತ್ತಂತೆ ಆ ಕುಗ್ಗಿಸಿದಾಗ ಆ ವ್ಯಕ್ತಿ ಸಾಫ್ಟ್ ಆಗಿರ್ತಾನೆ ಹೇಳಿದಕ್ಕೆಲ್ಲ ತಲೆ ಅಡಿಸ್ತಾನೆ ಹೌದಾ ರೈಟ್ 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 ಕರೆಕ್ಟ್ ಆಗಿದೆ ಒಳ್ಳೆಯದು ಒಳ್ಳೇದು ಅಂತೇಳಿ ಆದರೆ ಇಲ್ಲಿ ಬಲಾಬಲಗಳನ್ನ ವಿಮರ್ಶೆ ಮಾಡ್ಕೋಬೇಕು ನಾವು ಒಂದು ಗ್ರಹ ಸಂಖ್ಯೆ ಬಲಾಬಲ ಇಲ್ಲ ಅಂತಂದಾಗ ವಿಶೇಷವಾಗಿ ನಾವು ಆ ಒಂದು ತಾರೀಕಿನ ಬರ್ತಾ ಇತ್ತು ಅಂದಾಗ ಅದಕ್ಕೆ ರೂಲ್ ಮಾಡ್ತಕ್ಕಂಥ ಗ್ರಹ ಅಷ್ಟೇ ಪವರ್ಫುಲ್ ಆಗಿರಬೇಕು ಅದು ಮಿತ್ರದಲ್ಲಿರಬೇಕು ಆದರೆ ಇಲ್ಲಿ ರೂಲ್ ಮಾಡ್ತಕ್ಕಂಥ ಗ್ರಹ ಯಾವುದು ಡೆಸ್ಟಿನಿ ಅಂದರೆ ಫ್ಯೂಚರ್ನಲ್ಲಿ ಮಾಡ್ತಕ್ಕ ಗ್ರಹ ಯಾವುದು ಶನಿ ಈ ಶನಿ ಎಷ್ಟನೇ ವರ್ಷದಲ್ಲಿ ಈ ಮಕ್ಕಳಿಗೆ ಅಂದರೆ ಇವತ್ತು ಹುಟ್ಟತಕ್ಕಂಥ ಮಕ್ಕಳುಗಳಿಗೆ ಆಕ್ಟಿವೇಟ್ ಆಗ್ತಾನೆ ಅನ್ನೋ ಆಧಾರದ ಮೇಲೆ ಅಲ್ಲಿ ತನಕ ಈ ಒಂದು ಶನಿ ಪ್ರಭಾವ ನಡ್ಕೊಂಡು ಹೋಗಿರ್ತದ ತನಕ ಈ ಗುರುವಿನ ಪ್ರಭಾವ ಇದ್ದೇ ಇರ್ತದೆ ಆ ಗುರುವಿನ ಪ್ರಭಾವ ಎಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇರ್ತದೆ ಶನಿ ಯಾವಾಗ ಎಂಟ್ರಿ ಆಗ್ತಾನೆ ಆ ಎಂಟ್ರಿ ಆಗಿದಾಗ ಗುರುವಿನ ಬಲ ಕುಗ್ಗೋಗ್ತದೆ ಆಗ ಶನಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಪ್ರಭಾವ ನೆಗೆಟಿವ್ ಪಾಸಿಟಿವ್ ಅಂತಕ್ಕಂಥದ್ದನ್ನ ಲೆಕ್ಕಾಚಾರ ಮಾಡ್ತಕ್ಕಂಥದ್ದೇ ದಶಾಭುಕ್ತಿಗಳು ಅಂತ ಹೇಳ್ತೀನಿ ಅಂದರೆ ಬರ್ತ್ ಟೈಮ್ಲಿರ್ತಕ್ಕಂಥ ಗುರು ಬಾಗಿರ್ತಕ್ಕಂಥ ಶನಿ ದಶಾಕಾಲದಲ್ಲಿ ಯಾವಾಗ ಕೆಲಸ ಮಾಡ್ಕೊಂಬರ್ತಾನೆ ಆವಾಗ ಆ ದಶಕಾಲದಲ್ಲಿ ರೀಲ್ ಮಾಡ್ತಕ್ಕಂಥ ಗ್ರಹ ಯಾವುದು ಪಾಪಗ್ರಹ ಆಗಿದ್ರೆ ನಿಮ್ಗೆ ಅಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತದೆ ಇದನ್ನೇ ನಿಮ್ಮದು ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನಾಗಿದೆ ಏನಾಗಿಲ್ಲ ಸಿ ಇದನ್ನು ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ ಇದನ್ನೇ ಒಂದು ಕ್ಯಾಲ್ಕುಲೇಷನ್ ಅಂತ ಹೇಳ್ತಕ್ಕಂಥದ್ದು
ಹಾಗಿದ್ದಾಗ ವಿಶೇಷವಾಗಿ ಜನ್ಮಸಂಖ್ಯೆ ಭಾಗ್ಯ ಸಂಖ್ಯೆಯನ್ನು ಯಾಕೆ ಇಷ್ಟು ಪ್ರಮುಖವಾಗಿ ತಗೊಳ್ಬೇಕು ಅಂತಂದಾಗ ಮಿತ್ರತ್ವ ಶತ್ರುತ್ವ ನೋಡ್ಕೊಳ್ಳಿ, ಬೇರೆ ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಜನ್ಮಸಂಖ್ಯೆ ಮಿತ್ರತ್ವವಾಗಿದೆಯಾ ಅಂದರೆ ಬರ್ತ್ ಟೈಮಲ್ಲಿ ಆ ಗ್ರಹ ಪವರ್ಫುಲ್ ಆಗಿದೆಯಾ ಉಚ್ಚವಾಗಿದೆಯಾ, ಅದಾಗಿದ್ದಾಗ ಮೊದಲನೇ ಅಂತ ಎಲ್ಲ ನಡ್ಕೊಂಡು ಹೋಗ್ತದೆ. ಈಗ ಭಾಳ ಜನ ಮಕ್ಕಳಾಯ್ತು ಅಂತ ಏನು ಕೇಳ್ತಾರೆ, ಆರೋಗ್ಯ ಚೆನ್ನಾಗಿದೆಯಾ ಮೊದಲನೇ ಅಂತ. ಆಮೇಲೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆಯಾ, ಸಿಕ್ಕಾಪಟ್ಟೆ ಓದ್ಬಿಡ್ತಲ್ಲ, ಚೆನ್ನಾಗಿ ಓದ್ಬಿಡ್ತಾನ ಅಂತೇಳಿ. ಆದ್ರೆ ಆ ಓದುವಿಕದಲ್ಲಿ ಮೊದಲನೇ ಹಂತದ ಗ್ರಹ ಸಂಯೋಗ ನೋಡ್ಕೋಬೇಕು ನಾವು. ಮತ್ತೆ ಈ ಒಂದು ಯಂತ್ರಗಳ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ಯಂತ್ರವನ್ನ ಯಾವ ರೀತಿ ಧರಿಸಬೇಕು ಅಥವಾ ಪೂಜೆ ಮಾಡಬೇಕು, ಇಟ್ಟು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಬಗ್ಗೆ ಅಂತ ಹೇಳಿ. ವಿಶೇಷವಾಗಿ ಒಂದು ಗ್ರಹ ಸಂಯೋಗ, ಗ್ರಹ ಸಂಪರ್ಕ ಅಥವಾ ಗ್ರಹಗಳ ಸಾನ್ನಿಧ್ಯ, ಗ್ರಹಗಳ ಪ್ರಭಾವ ಅಂತಕ್ಕಂಥದ್ದನ್ನ ನಾವು ದಿನನಿತ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರೂವ್ ಮಾಡ್ತಾನೆ ಇದ್ದೀವಿ. ಅರ್ಥ ಏನು, ಇವತ್ತು ಏನು ಗ್ರಹಗಳಿದ್ದಾವೆ ಆ ಗ್ರಹ ಇರ್ತಕ್ಕಂಥವರೇ ಕರೆ ಮಾಡ್ತಾರೆ, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವುಗಳೇ. ಅಂದರೆ ಎಲ್ಲ 3/8 / 3/8 ಒಂದನೇ ತಾರೀಕಿನವರು ಕರೆ ಮಾಡ್ತಕ್ಕಂಥದ್ದು ಯಾಕೆ, ಅದು ನಮ್ಮನ್ನು ರೂಲ್ ಮಾಡ್ತಿರ್ತದೆ ಅನ್ನೋದು ಎಷ್ಟು ಸತ್ಯವೋ. ಅಂದರೆ ಹುಟ್ಟರು ಹಿಂದೆ ಹುಟ್ಟಿರ್ತಕ್ಕಂಥದ್ದು, ಯಾರು ಹಿಂದೆ 3/12/21/30 ಯಾರು ಹುಟ್ಟಿದವರೆಲ್ಲ ರೂಲ್ ಮಾಡ್ತಕ್ಕಂಥದ್ದು ಇದೇ ಗ್ರಹ. ಇವತ್ತು ಹುಟ್ಟತಕ್ಕಂಥ ಅದೇ ಗ್ರಹ, ಯಾಕಂದರೆ ಇರದೇ 1/31, ಆ 1/30 ಸಂಖ್ಯೆ ಇರತಕ್ಕಂಥದ್ದೇ 9 ಗ್ರಹಗಳು. ಆ 9 ಗ್ರಹಗಳ ಡಿವೈಡ್ ಆಗಿರ್ತಕ್ಕಂಥದ್ದೇ 3/12/21/30 4 ಸಂಖ್ಯೆಗಳು. ಅಲ್ಲಿಗೆ 1ನೇ ಸಂಖ್ಯೆಗೆ 4 ಸಂಖ್ಯೆ, 2ನೇ ಸಂಖ್ಯೆಗೆ 4 ಸಂಖ್ಯೆ. ಈ ರೀತಿ ಒಂದು ಸಂಖ್ಯಾ ಬಲದ ಸಂಬಂಧಪಟ್ಟ ವಿಚಾರ ತಗೊಂಡಾಗ ವಿಶೇಷವಾಗಿ ಆ ಗ್ರಹಗಳ ಒಂದು ಪ್ರಭಾವ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತಕ್ಕಂಥದ್ದು ಕುಟುಂಬದ ಒಂದು ವಿಚಾರದ ಮುಖಾಂತರ ನಮಗೆ ಜನನ ಕೊಡ್ತಕ್ಕಂಥದ್ದು. ಆ ಜನನ ಕೊಡ್ತಕ್ಕಂಥ ಗ್ರಹಗತಿಗಳು ಆ ವ್ಯಕ್ತಿತ್ವ ಹಾಗೆಯೇ ರೂಪುಗೊಳ್ತಾ ಹೋಗುತ್ತೆ. ಇದರೊಳಗೆ ಧನಾತ್ಮಕವಾಗಿತ್ತಂದರೆ ಯಾವ ಯಂತ್ರ ಮಂತ್ರ ತಂತ್ರ ಯಾವುದೇ ಗ್ರಹ ದೋಷ ಯಾವುದೂ ಬೇಕಾಗಿಲ್ಲ, ನಡ್ಸ್ಕೊಂಡು ಹೋಗ್ತಾನೇ ಇರ್ತದೆ. ಆದರೆ ದೋಷಯುಕ್ತವಾಗಿರ್ತಕ್ಕಂಥ ಗ್ರಹ ಅಂತಂದಾಗ ಅದಕ್ಕೆ ಶಾಂತಿ ಕರ್ಮಗಳನ್ನು ಮಾಡೋದು ಭಾಳ ಭಾಳ ಮುಖ್ಯ ಅವಶ್ಯಕತೆ. ಇಲ್ಲಾಂದರೆ ಅವು ತನ್ನಿಗೆ ತಾನೇ ಉದ್ಭವಗೊಂಡು ಏನಾಗ್ತದೆ, ಒಂದಲ್ಲ ಒಂದು ಸಮಸ್ಯೆಗಳನ್ನು ವ್ಯಕ್ತಿಗೆ ತಂದು ಕೊಡ್ತಾನೆ ಇರ್ತದೆ. ಆ ಸಮಸ್ಯೆ ತಂದು ಕೊಡ್ತ ವಿಚಾರದಲ್ಲಿ ನಾವು ವ್ಯಕ್ತಿಗತವಾಗಿ ನಾವು ಏನನ್ನು ಮಾಡ್ಕೋಬೇಕು ನೋಡಿ. ಇನ್ನೂ ಎಷ್ಟೋ ಜನ ಗೊತ್ತಿಲ್ಲ, ಎಷ್ಟು ನಿರ್ಲಕ್ಷ್ಯತನ ಕೇರ್ಲೆಸ್ ಅಂತಂದರೆ, ನನಗಿಂತ ಸಮಸ್ಯೆ ಇದೆ ಹೇಳು ನಿನ್ನ ಡೇಟ್ ಆಫ್ ಬರ್ತು ಅಂತ ಕೇಳ್ತಾರೆ ಮಹಾನುಭಾವರು. ಅಂದರೆ ನಿಮ್ಮ ಇಡೀ ಜನ್ಮವನ್ನು ರೂಲ್ ಮಾಡ್ತಕ್ಕಂಥ ಈ ಗ್ರಹಗತಿಗಳ ಬಗ್ಗೆ ಪ್ರತಿಯೊಂದು ದಿನ ನಾವು ಏನು ಮಾಡ್ತಿದ್ದೀವಿ, ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಇದರ ಅರಿವು ಎಷ್ಟು ಜನಕ್ಕೆ ಇನ್ನೂ ಆಗ್ತಾ ಇಲ್ಲ. ಕೆಲವರು ಭಾಳ ಜಾಗೃತ ಅಂತಿದ್ದಾರೆ, ಸಂತೋಷ. ಆದರೆ ಇನ್ನೂ ಅಜಾಗೃತಿಕತೆಯಿಂದ ಇದರಿಂದನೇ ಶುರು ಆಗುತ್ತಾ, ನಮ್ಮಿಂದನೇ ಶುರು ಆಗುತ್ತೆ ಸಮಸ್ಯೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಗೋದಿಲ್ಲ. ಕರೆ ಮಾಡಿದಾಗ ಡೇಟ್ ಆಫ್ ಬರ್ತ್ ಹುಡ್ಕೋಕೆ ಹೋಗ್ತಾರೆ, ಅಂತ ಮಾನ್ ಪ್ರಪಂಚದಲ್ಲಿ ಉದ್ಧಾರಣ ಆಗಲ್ಲ ಜೀವನದಲ್ಲಿ. ಅರ್ಥ ಆಯ್ತಾ? ತಿಳ್ಕೋಬೇಕು ನಾವು ಏನು ಎತ್ತ ಯಾಕೆ. ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತಿಲ್ಲ ಪಾಪ, ಗೊತ್ತಿರೋದಿಲ್ಲ, ಬೇಡ. ಅದಕ್ಕೆ ದೇವರು ಅಸ್ತರಿಕೆ ಕೊಟ್ಟಿದ್ದಾನೆ, ಅದ್ರ ಮುಖ ತಿಳ್ಕೋ ಅಂತೇಳಿ. ನಮ್ಮಲ್ಲಿ ಹೇಳೋರಿಲ್ಲ, ಆದರೆ ಇರಲಿ ಇಲ್ಲದೆ ಹೋಗಲಿ ಸೃಷ್ಟಿ ನಿಯಮ ನಾವೆಲ್ಲ ತಿಳ್ಕೊಳ್ಳೇಬೇಕು. ಇದರೊಳಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಇದು ತಿಳ್ಕೊಂಡ್ಲೆ ಅಂತಂದಾಗ ನೀವು ಯಾವಾಗ ಜೀವನದಲ್ಲಿ ಯಾವುದು ಒಳ್ಳೇದು ಬರ್ತದೆ ಯಾವುದು ಕೆಟ್ಟದ್ದು ಬರ್ತದೆ ಹೇಗೆ ತಿಳ್ಕೊಳ್ಳೋಕ್ಕಾಗತ್ತೆ, ಬಲಿ ಆಗ್ತೀರಾ. ಒಳ್ಳೇದು ಬಂದರೆ ಸಂತೋಷ, ಕೆಟ್ಟದ್ದು ಬಂದಾಗ ಬಲಿ ಆಗಿಬಿಡ್ತೀವಿ. ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಭಗವಂತ ಪರಿಹಾರ ಉಪಾಯದಲ್ಲಿ ಕೊಡ್ತಕ್ಕಂಥದ್ದು ಈ ಒಂದು ಇದು. ಅದರಲ್ಲಿ ಯಾವುದು ಯಂತ್ರ ಆರಾಧನೆ ಅಂತ ಹೇಳ್ತೀವಿ. ಇವತ್ತು ಯಂತ್ರ ಆರಾಧನೆ ಇಲ್ಲಿರ್ತಕ್ಕಂಥ ಮಹಾನ್ಮಹಿತ ಕ್ಷೇತ್ರಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಂತಹ ಮಹಾಮಹಿತ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಜನಾಕರ್ಷಣೆ ಧನಾಕರ್ಷಣೆ ಬಗ್ಗೆ ನಿಮ್ಗೆ ಹೇಳದೇ ಬೇಕಾಗಿಲ್ಲ. ಅಂಥ ಒಂದು ಯಂತ್ರ ಆರಾಧನೆ, ಯಾವ ಯಂತ್ರ ಆರಾಧನೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಭಗವಂತನೇ ಯಂತ್ರ ಆರಾಧನೆ ಮುಖಾಂತರ ನಮಗೆ ಒಂದು ಆಶೀರ್ವಾದ ಮಾಡ್ತಾನೆ. ಅವನ ಒಂದು ತೇಜಸ್ಸು ವರ್ಚಸ್ಸು ಅವನ ಆಶೀರ್ವಾದ ಪ್ರಭಾವ ನಮಗೆ ತೋರಿಸ್ಕೊಡ್ತಾನೆ ಅಂತಂದರೆ ಯಂತ್ರಕ್ಕಿರ್ತಕ್ಕಂಥ ಮಹಾಂತ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಒಂದು ಬಾಲಗ್ರಹ ಪೀಡಿತನಾಗಿರ್ತಕ್ಕಂಥ ಒಂದು ಮಗು, ಒಂದು ಬೇದಿ ವಾಂತಿಯಿಂದ ನರಳಿ ಆಗಾಗ ಜ್ವರ ಬಿಟ್ಟು ಬಿಟ್ಟು ಬರ್ತಕ್ಕಂಥ ಒಂದು ಮಗುವಿಗೆ ಒಂದು ಚೀಟಿಯಲ್ಲಿ ಒಂದು ಯಂತ್ರ ಬರೆದು ಕತ್ತು ಕಟ್ಟಿದ ತಕ್ಷಣ ಎಲ್ಲ ನಿಂತೋಗ್ತಕ್ಕಂಥದ್ದು ಯಾಕೆ, ಅದು ಹೇಗೆ ಕೆಲಸ ಮಾಡ್ತು? ಒಂದು ಪೇಪರಲ್ಲಿ ಒಂದು ಪೆನ್ನಲ್ಲಿ ಬರೆದುಬಿಟ್ಟು ಹಿಂಗೆ ತಗಲಾಕಿದ್ರೆ ಸಾಕು, ಅದೆಲ್ಲ ನಿಂತೋಗ್ತದೆ. ಹೇಗೆ ಕೆಲಸ ಮಾಡ್ತಿದ್ದು ಅಂತಂದರೆ ಆ ಯಂತ್ರ ಇರತಕ್ಕಂಥ ಮಂತ್ರಶಕ್ತಿ, ಆ ಮಂತ್ರಶಕ್ತಿ ಇರತಕ್ಕಂಥ ರೇಖಾಚಿತ್ರ, ಆ ರೇಖಾಚಿತ್ರ ಇರತಕ್ಕಂಥ ಆ ಪವರ್ ಅಷ್ಟಕ್ಕಿದೆ. ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆಯಿಂದ ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿನೂ ಪಡ್ಕೊಳ್ಬೋದು, ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆಯಿಂದ ಋಣಾತ್ಮಕ ಶಕ್ತಿನೂ ಕೂಡ ನಾವು ಅನುಭವಿಸ್ಬೋದು. ಆಗಿದ್ದಾಗ ಧನಾತ್ಮಕ ಶಕ್ತಿ ಬರ್ತಕ್ಕಂಥ ಈ ಯಂತ್ರ ರೇಖೆಗಳು ಅದ್ಭುತ ಕೆಲಸ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಇದು ಭಾಳ ಭಾಳ ಮುಖ್ಯ. ಸುಮ್ಮನೆ ಏನೋ ಇಟ್ಕೊಳ್ತೀವಿ ಏನೋ ಮಾಡ್ತೀವಿ ಅಂತಕ್ಕಂಥಲ್ಲ, ಅದ್ರ ಒಳಗಡೆ ಒಂದು ಅದ್ಭುತವಾಗಿರ್ತಕ್ಕಂಥ ರೇಖಾಚಿತ್ರ, ಆ ರೇಖಾಚಿತ್ರದಲ್ಲಿರ್ತಕ್ಕಂಥ ಒಂದು ಗ್ರೂ ಏನು ಹೇಳ್ತೀವಿ, ಭಾಳ ಅದ್ಭುತವಾಗಿರ್ತಕ್ಕಂಥ ನಿರ್ದಿಷ್ಟವಾಗಿ ಕಾಲಮಾನದವರೆಗೂ ಕೂಡ ತನ್ನದೇ ಅಂತ ಒಂದು ಧನಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡ್ತಾನೇ ಇರ್ತದೆ. ಆ ರೇಖಾಚಿತ್ರಕ್ಕೆ ಒಂದು ಮಂತ್ರಶಕ್ತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ಧನಾತ್ಮಕ ಕೆಲಸ ಮಾಡ್ತದೆ. ಹಾಗಿದ್ದಾಗ ನಮಗೆ ಜಾತಿಯಲ್ಲಿ ಗುರುಬಲ ಇಲ್ಲ ಅಂತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ
ಗುರುವಿನ ಸಾನ್ನಿಧ್ಯ ಗುರುವಿನ ಬಲ ತಗೊಳ್ಳಬೇಕು ಅಂತಾಗ ನಾನು ಆಗಾಗ ಗೋಪೂಜೆ ಮಾಡಿ ಅಂತ ಹೇಳ್ತೀನಿ ಆದರೆ ಗೋಪೂಜೆ ಮಾಡ್ಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗಲ್ಲ ನನಗೆ ಬಹಳ ಬಹಳ ಬಿಜಿ ನಾನು ಮನೆಲೇ ಒಂದು 10 ನಿಮಿಷ ನಿಂತುಕೊಂಡು ಏನಾದರೂ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದಕ್ಕೆ ಎಲ್ಲ ವಿಚಾರದಲ್ಲೂ ಕೂಡ ಭಗವಂತ ಏನು ಮಾಡ್ತಾನೆ ಕೊಟ್ಟುಬಿಡ್ತಾನೆ ಅದೇ ಯಂತ್ರ ಪರಿಹಾರ ಅದೇ ಯಂತ್ರ ಪೂಜಾ ಪರಿಹಾರ ಅಂತ ಹೇಳ್ತೀವಿ ಯಾರಿಗೆ ಗುರುಬಲ ಇದೆ ಯಾರಿಗೆ ಗುರು ದೋಷಕೃತವಾಗಿದ್ದಾನೆ ಯಾರು ಗುರುವಿಂದ ಅಷ್ಟು ದೋಷಗಳನ್ನು ಪರಿಹಾರ ಮಾಡ್ಕೊಂಡು ಅನುಭವಿಸ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಗುರುಬಲ ಬೇಕು ಅಂತಂದಾಗ ಗುರುವಿನ ಯಂತ್ರವನ್ನು 9x9 ನೆನಪಿಟ್ಕೊಳ್ಳಿ 9x9 9 ಭಾಗ ಇರತಕ್ಕಂತ 9 ಅಳತೆಯಲ್ಲಿ 9 ಇಂಚಿನ ಈ ಒಂದು ಲೆಕ್ಕಾಚಾರ ತಗೊಂಡು ನೀವು ಏನು ಮಾಡಬೇಕು ನೀವು ಗುರುಗ್ರಹದ ಯಂತ್ರವನ್ನದಲ್ಲಿ ಕೆತ್ತಿಸಿಕೊಂಡು ಅದು ತಾಮ್ರ ಆಗಿರಬಹುದು ಅಥವಾ ಪಂಚಲೋಹ ಆಗಿರಬಹುದು ವಿಶೇಷವಾಗಿ ಗುರುಗ್ರಹ ಯಂತ್ರವನ್ನು ಪಂಚಲೋಹದಲ್ಲಿ ನಿರ್ಮಿತ ಮಾಡತಕ್ಕಂತದ್ದು ಅಥವಾ ಸ್ವಲ್ಪ ಆರ್ಥಿಕವಾಗಿ ಸದೃಢವಾಗಿದೀರ ಅಂತಂದ್ರೆ ಈ ತಾ ಇದು ಚಿನ್ನದ ತಗಡಿನಲ್ಲಿ ಬರೆಸಿ ಅದನ್ನ ಪ್ರಾಣಪ್ರಸಪ್ನೆ ಮಾಡಿ ಅದನ್ನ ಆರಾಧನೆ ಮಾಡತಕ್ಕಂತದ್ದು ಸರ್ವಶ್ರೇಷ್ಠವಾಗಿರತಕ್ಕಂಥದ್ದು ಯಾಕಂದ್ರೆ ಗುರುಗ್ರಹ ಅಂದ್ರೆ ಚಿನ್ನ ಶುಕ್ರಗ್ರಹ ಅಂದ್ರೆ ಚಿನ್ನ ಅಂತ ಆಗ ಹೇಳ್ತಾ ಇರ್ತೀನಿ ಈ ಗುರುಗ್ರಹದ ವಿಚಾರ ತಗೊಂಡ್ಬೇಕು ಇದೆಲ್ಲದಕ್ಕೂ ನಾವು ಒಂದು ಯಂತ್ರವನ್ನ ಬರೆದು ನಿರ್ದಿಷ್ಟವಾಗಿ ಇವತ್ತು ಮಿಷಿನ್ ಯಂತ್ರಗಳ ಸಿಕ್ಕೋಗಿದೆ ಅಂದ್ರೆ ರೆಡಿಮೇಡ್ ಯಂತ್ರಗಳು ರೆಡಿಮೇಡ್ ಯಂತ್ರಗಳು ಕೆಲಸ ಮಾಡ್ತದೆ ಯಾವಾಗ ಅದನ್ನು ಶುದ್ಧಿಗಳಿಸಿ ಅದಕ್ಕೆ ಶುದ್ಧಿಗಳಿಸಿ ಅಷ್ಟಗಂಧನ ಲೇಪವನ್ನು ಮಾಡಿ ನೆನಪಿಟ್ಕೊಳ್ಳಿ ಇವತ್ತು ಒಂದು ಯಾವುದೇ ಒಂದು ತಗೊಂಡಾಗ ಯಾವುದೇ ಒಂದು ಪರಿಹಾರಗಳಂತಕ್ಕಂಥದ್ದು ಇವತ್ತು ದಂಧೆ ಕಮರ್ಷಿಯಲ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದೋ ಯಂತ್ರ ತೊಗೊಂಡು ಬಂದು ಸುಮ್ಮನೆ ಅದನ್ನ ಹಂಗೆ ಕೊಟ್ಟುಬಿಟ್ಟು ಏನೋ ಮಾಡಿಬಿಡ್ತಾರೆ ಇವೆಲ್ಲ ಪ್ರಯೋಜನ ಇಲ್ಲ ಆ ಯಂತ್ರಗಳು ನಿರ್ದಿಷ್ಟವಾಗಿ ಒಂದು ನಿರ್ದಿಷ್ಟವಾದ ಅಳತೆ ಇದೆಯಾ ಅನ್ನೋದನ್ನು ಮೊದಲು ನಾವು ಚೆಕ್ ಮಾಡ್ಕೊಳ್ಬೇಕು ಆ ಅಳತೆ ಚೆಕ್ ಮಾಡಿಕೊಂಡು ಅದಾದಮೇಲೆ ಅದರಲ್ಲಿ ಏನಾದರೂ ಒಂದು ಧನಾತ್ಮಕವಾದ ಶಕ್ತಿ ಇದೆಯಾ ಆ ಅಕ್ಷರಗಳನ್ನ ಕರೆಕ್ಟಾಗಿ ಕೆತ್ತಿದ್ದಾರಾ ಇಲ್ವಾ ನೋಡ್ಕೊಳ್ಬೇಕು ಇವತ್ತು ಸುಮ್ಮನೆ ಏನೋ ಲೈನ್ ಮೇಲೆ ಲೈನ್ ಮಾಡುವಂಥದ್ದು ಮಿಷಿನ್ಗಳಲ್ಲಿ ನಿರ್ದಿಷ್ಟವಾಗಿ ಬರೋದಿಲ್ಲ ಅದಕ್ಕೆ ಇದು ಭಾಳ ಸೂಕ್ಷ್ಮವಾಗಿ ನೋಡಿ ಇದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ತೊಗೊಂಡು ಬಂದಾದಮೇಲೆ ಅದನ್ನು ಶುದ್ಧಿ ಮಾಡಿ ಆ ರೇಖಾಚಿತ್ರ ನಮಗೆ ಸೂಟಬಲ್ ಆಗ್ತಕ್ಕಂಥ ಗ್ರಹಗತಿ ಅಥವಾ ನಮಗೆ ಸಮಸ್ಯೆ ಆಧಾರಿತವಾಗಿಕ್ಕೆ ಪೂರಕವಾಗಿದೆಯಾ ತಿಳ್ಕೊಂಡು ನಾವೇನು ಮಾಡಬೇಕು ಅದಕ್ಕೆ ಶಕ್ತಿಯನ್ನು ಕೊಡಬೇಕು ಇದನ್ನು ನಾವು ಪ್ರಾಣಪ್ರಸಾಪನೆ ಅಂತ ಹೇಳ್ತೀವಿ ಆ ಪ್ರಾಣಪ್ರಸಾಪನೆ ಮಾಡಿದ ಮುಖಾಂತರ ಅಷ್ಟಗಂಧನ ಲೇಪನ ಕಂಪಲ್ಸರಿ ಆಗಲೇಬೇಕು ಸಿ ಅಷ್ಟಗಂಧನ ಅಂತಕ್ಕಂಥದ್ದು ಪಚ್ಚಕರ್ಪೂರ ಜಟಮಾಂಸಿ ಕೇಸರ ಅರಿಶಿನ ಕುಂಕುಮ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳು ಅಂದರೆ ಈ ಅಷ್ಟ ವಸ್ತುಗಳು ಅಂತ ಹೇಳ್ತೀನಿ ಜಟಮಾಂಸಿ ಭಾಳ ಜನ ಕೇಳಿರ್ತೀರ ನೀವು ಪಚ್ಚಕರ್ಪೂರ ಭಾಳ ಜನ ಕೇಳ್ತೀರ ಇದ್ರ ಜೊತೆಗೆ ಈ ಸಂಯೋಗ ಅಂತಕ್ಕಂಥ ವಿಚಾರ ತಗೊಂಡಾಗ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಅಂತ ಹೇಳ್ತೀವಿ ಅಂದರೆ ಕೆಲವು ಚೈತನ್ಯ ಕೊಡ್ತಕ್ಕಂಥ ಕೆಲವು ಪ್ರಭಾವಿತ ಕೆಲಸ ಮಾಡ್ತಕ್ಕಂಥ ಅದ್ಭುತ ಶಕ್ತಿಯನ್ನು ಅನುಭವ ಕೊಡ್ತಕ್ಕಂಥ ಕೆಲವು ಗಿಡಮೂಲಿಕೆಗಳಿದ್ದಾವೆ ಆ ಗಿಡಮೂಲಿಕೆಗಳ ಸಾರವನ್ನು ತೆಗೆದು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಅದನ್ನು ಲೇಪನ ಮಾಡಿ ಅದಕ್ಕೆ ಆ ಒಂದು ಗುರುಗ್ರಹ ಸಂಬಂಧಪಟ್ಟಂಥ ಪ್ರಾಣಪ್ರಸಾಪನೆಯನ್ನು ನಿರ್ದಿಷ್ಟವಾಗಿರ್ತಕ್ಕ ಜಪ ಮೂಲಕ ಸಿದ್ಧಿ ಪಡೆದಿರೋ ಮೂಲಕ ಆ ನಿರ್ದಿಷ್ಟವಾಗಿರ್ತಕ್ಕಂಥ ಜಪವನ್ನು ಅದಕ್ಕೆ ಕೊಟ್ಟಾಗ ಅದು ಅದ್ಭುತ ಕೆಲಸ ಮಾಡೋಕೆ ಶುರು ಆಗ್ತದೆ ಇವತ್ತು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅಲ್ಲಿ ಪ್ರತಿಸ್ಥಾಪನೆ ಮಾಡಿರ್ತಕ್ಕಂಥ ಯಂತ್ರಗಳಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಕಾಲ ತ್ರಿಕಾಲ ಪೂಜೆ ಅಂತ ಹೇಳ್ತೀವಿ ನಾವು ಈ ತ್ರಿಕಾಲ ಪೂಜೆಯನ್ನು ಯಾಕೆ ಅರ್ಪಿಸ್ತಾರೆ ಅಂತಂದರೆ ಅದು ದಿನನಿತ್ಯ ತ್ರಿಕಾಲವಾಗಿ ಅದು ಶಕ್ತಿತವಾಗಿರಲಿ ಅಂತೇಳಿ ಆ ಶಕ್ತಿತವಾಗಿರ್ತಕ್ಕಂಥ ಯಂತ್ರದಿಂದ ಬರ್ತಕ್ಕಂಥ ಧನಾತ್ಮಕವಾದ ವಲಯಕ್ಕೆ ನಾವು ಎಂಟ್ರಿ ಆದಾಗ ಆಹಾ ಭಗವಂತ ಇಲ್ಲಿ ಬಂದಾಗ ಏನೋ ಮನಸ್ಸು ನೆಮ್ಮದಿ ಆಗೋಯ್ತಪ್ಪ ಅಂತೀವಿ ಅದು ಭಗವಂತನಿಂದ ಅಲ್ಲ ಅಲ್ಲಿರ್ತಕ್ಕಂಥ ಮೂರ್ತಿಯಿಂದ ಅಲ್ಲ ಅಲ್ಲಿರ್ತಕ್ಕಂಥ ಯಂತ್ರದಿಂದ ಬೇರೆ ಏನೂ ಎಷ್ಟು ಗೊತ್ತಿಲ್ಲ ಈ ಸೀಕ್ರೆಟ್ಗಳೆಲ್ಲ ಆದರೆ ನಮಗೊಂದು ಆಕಾರ ಬೇಕು ಆ ಆಕಾರನ ಅಲ್ಲಿ ಪ್ರತಿಸ್ಥಾಪನೆ ಮಾಡಿರ್ತಾರೆ ಆ ಆಕಾರಕ್ಕೆ ಒಂದು ಪ್ರಾಣ ಕೊಟ್ಟಿರ್ತಾರೆ ಆ ಪ್ರಾಣದಿಂದ ಬರ್ತಕ್ಕಂಥ ಧನಾತ್ಮಕವಾದ ಶಕ್ತಿ ನಾವು ಅನುಭವ ತಗೊಂಡಾಗ ನಮಗೆ ಅರಿವಾಗ್ತದೆ ಆ ಇಲ್ಲಿ ಬಂದಮೇಲೆ ನಮ್ಗೆ ಭಾಳ ಒಳ್ಳೆಯದಾಯಿತು ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಬರ್ತಾ ಇರ್ತೀನಿ ಇಲ್ಲಿ ಬಂದಮೇಲೆ ಏನೋ ಒಂಥರ ನೆಮ್ಮದಿ ಸುಖ ಶಾಂತಿ ಇದೆ ನನ್ನ ಎಲ್ಲ ಅರಿಕೆಗಳು ಕೂಡ ಒಳ್ಳೆಯದಾಗ್ತಾ ಇದೆ ನನಗೆ ಫಲ ಸಿಗ್ತಾ ಇದೆ ಅದಕ್ಕೆ ನಾನು ರೆಗ್ಯುಲರ್ ಬರ್ತೀನಿ ಅಂತ ಹೇಳ್ತೀವಿ ನಾವು ಅಂದರೆ ಅಷ್ಟೇ ನಿರ್ದಿಷ್ಟವಾಗಿ ಜನ ಆಕರ್ಷಣೆ ಅನ್ನೋದು ಮಾಡ್ತಾನೆ ಇರ್ತದೆ ಅದಕ್ಕೆ ನಾವು ಇವತ್ತು ಕೂಡ ಅದನ್ನು ಫಾಲೋಅಪ್ ಮಾಡ್ಬೋದು ಇವತ್ತು ವೈಜ್ಞಾನಿಕವ ನಾವು ಮುಂದೆ ಭಾಳಷ್ಟು ಮುಂದುವರೆದು ಬಿಟ್ಟಿದ್ದೀವಿ ಯಂತ್ರ ಮಂತ್ರ ಎಲ್ಲ ಬೋಗಸು ಓ ಯಂತ್ರ ಮಂತ್ರ ಅಂದರೆ ಬೇರೆ ಬೇರೆ ಥರ ನೆಗೆಟಿವ್ ತಿಳ್ಕೊಳ್ತಕ್ಕಂಥದ್ದು ಅಲ್ಲ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ನವಗ್ರಹ ಯಂತ್ರ ಆರಾಧನೆ ನಿರ್ದಿಷ್ಟವಾಗಿ ನವಗ್ರಹ ಯಂತ್ರ ಆರಾಧನೆ ಪ್ರತಿಯೊಬ್ಬರೂ ಮಾಡಬೇಕು ಯಾಕಂದರೆ ನೀವು ಎಷ್ಟು ಗ್ರಹದಲ್ಲಿ ಹುಟ್ಟಿದ್ದೀರಾ ಎಷ್ಟು ಗ್ರಹ ಒಳ್ಳೆಯದಿದೆ ಅದರೊಳಗಡೆ ಅದರೊಳಗೆ ಕೆಟ್ಟ ಗ್ರಹ ಎಷ್ಟಿದೆ ಕೆಟ್ಟ ಗ್ರಹಗಳು ಯಾವಾಗ ನಿಮ್ಮ ಮನೆ ರಾಶಿ ಪ್ರವೇಶ ಮಾಡ್ತವೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ವೃಶ್ಚಿಕ ರಾಶಿಗೆ ಸಾಡೆ ಸಾತಿ ಧನುರಾಶಿಗೆ ಸಾಡೆ ಸಾತಿ ಅವ್ರಿಗೆ ಸಾಡೆ ಸಾತಿ ಇವರೆಲ್ಲ ತಿಳ್ಕೊಂಬಿಟ್ಟಿರ್ತೀರ ಅಂದರೆ ಧನುರಾಶಿ ಗುರುವಿನ ಉಚ್ಚ ಸ್ಥಾನ ಆಗಿದ್ರೂ ಕೂಡ ಅಲ್ಲಿ ಶನಿ ಇದ್ದಾನೆ ಇವಾಗ ಇವತ್ತು 12 ತಾರೀಕು ಈ 12 ತಾರೀಕು ಅಂದರೆ ಬೇರೆ ಅಲ್ಲ ಧನುರಾಶಿ ಅಂದರೆ ಬೇರೆ ಅಲ್ಲ ಹಾಗಿದ್ದಾಗ ಇವತ್ತು ಬರ್ತ್ ನಂಬರ್ 3 ಫ್ಯೂಚರ್ ನಂಬರ್ 8 ಅಂದರೆ ಬೇರೆ ಅಲ್ಲ ಧನುರಾಶಿಯಲ್ಲೇ ಶನಿ ಸಂಗಮನೇ ನಾವು ಗುರುವಿನ ಜೊತೆ ಶನಿ ಸಂಗಮ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಅಂತ ಹೇಳ್ತೀವಿ ನೋಡಿ ಎಷ್ಟು ಅದ್ಭುತವಾಗಿದೆ ಲೆಕ್ಕಾಚಾರ ಇದು
ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಆದರೆ ಇವತ್ತು ಆ ದಿನ ಹುಟ್ಟತಕ್ಕಂತರಿಗೆ ಹೇಗಿದೆ ಅಂತಕ್ಕಂತ ಬರಿ ರಾಶಿ ನೋಡಿ ತಿಳ್ಕೊಂಡು ಬಿಡ್ತೀರಾ ಆದರೆ ರಾಶಿಲೇ ಶನಿ ಇದೆ ಅಂತಕ್ಕಂತ ಗೊತ್ತಿಲ್ಲ ಆದರೆ ಆ ರಾಶಿಲಿ ಇರತಕ್ಕಂತ ಧನು ರಾಶಿಯನ್ನ ಶನಿ ಪೀಡಿತನಾಗಿದ್ದೇ ಇದ್ದಾಗ ಯಾಕಂದ್ರೆ ಶನಿ ಶಿವನನ್ನು ಬಿಡಿಲ್ವಂತೆ ಶಿವನು ಓಡೋಬಿಟ್ಟ ಅಂತ ಶನಿಗೆ ಎದುರುಕೊಂಡ್ಬಿಟ್ಟ ಆಗಿದ್ದಾಗ ಗುರು ಸುಮ್ಮನೆ ಇರ್ತಾನೆ ಗುರುನು ಓಡೋಗ್ಬಿಡ್ತಾನೆ ಶನಿಗೆ ಎದುರುಕೊಂಡ ಯಾಕಂದ್ರೆ ಪಾಪಗ್ರಹ ಅಲ್ಲಿ ಪಾಪಾತ್ಮವಾಗಿರ್ತಾನೆ ಪೀಡಿತನಾಗಿರ್ತಾನೆ ಗುರು ಅಂತ ಅದಕ್ಕೆ ಹೇಳ್ತಕ್ಕಂತದ್ದು ಆದ್ರೆ ನೀ ಎದುರುಕೊಂಡ್ಬಿಡ್ತೀರ ಸುಮ್ಮನೆ ಅವ ದಂದ್ರ ಶನಿ ಸಾಡೆ ಸಾವಿರ ಆಗ್ಬಿಟ್ಟಿದೆ ಶನಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಆಗಂತೆ ಈಗಂತೆ ಅಂತ ಅವನ ಮಿತ್ರ ಯಾಕಂದ್ರೆ ಗುರುವಿನ ಬಲ ಜಾಸ್ತಿ ಮಾಡ್ಕೊಳ್ಳಿ ಶನಿನ ಶಾಂತಿ ಮಾಡ್ಕೊಳ್ಳಿ ಯಾವುದೇ ಪ್ರಾಬ್ಲಮ್ ಬರಲ್ಲ ನಿಮಗೆ ಆದ್ರೆ ಸುಮ್ಮನೆ ಇಟ್ಕೊಂಡ್ಬಿಟ್ಟು ನನಗೆ ಕಾಡುತ್ತೆ 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 ಅಂದ್ರೆ ಎಷ್ಟೋ ಜನಗಳಿಗೆ ಇವತ್ತು ಮನೋವೇದನೆ ಶುರು ಆಗ್ಬಿಟ್ಟಿದೆ ಓ ಬಿಡದೇ ಇಲ್ವೇನೋ ನನಗೆ ಏಳೋ ಶನಿ ಕಾಟ ಅಂತ ಹೇಳಿ ಮನೋವೇದನೆ ಆಗ್ಬಿಡುತ್ತೆ ಯಾವ ಮನೋವೇದನೆ ಬೇಡ ಅವರವರು ಆ ಟೈಮ್ ಬಂದಾಗ ನೀವು ಮಾಡೋ ಕರ್ತವ್ಯ ನೀವು ಮಾಡ್ತಾ ಹೋದ್ರೆ ಯಾವ ಗ್ರಹದ ಯಾವ ತೊಂದರೆನೂ ಆಗೋದಿಲ್ಲ ಯಾವಾಗಲೂ ನೀಚ ಗ್ರಹಗಳು ನಿಮ್ಮ ರಾಶಿ ಪ್ರವೇಶ ಹಾಕಿ ಮಾಡ್ತಾರೆ ಗೊತ್ತಾ ನಿಮಗೆ ಜಾಗೃತಿ ಉಂಟು ಮಾಡಲಿ ಅಂತ ಹೇಳಿ ಭಗವಂತ ಅಂತ ಒಬ್ಬ ಇದ್ದಾನೆ ಮನುಷ್ಯನಿಗೆ ಕಷ್ಟಗಳು ತಪ್ಪಿದಲ್ಲ ಸುಖನು ತಪ್ಪಿದಲ್ಲ ಎಲ್ಲವೂ ಅರಿ ಉಂಟಾಗ್ತದೆ ನಾವೆಲ್ಲ ಅವನು ಕಂಟ್ರೋಲ್ ಇದನ್ನು ತಿಳಿಸೋದಕ್ಕೋಸ್ಕರ ಈ ಗ್ರಹಗಳು ಚಲಿಸ್ತಾ ಇರ್ತವೆ ಜಾಸ್ತಿ ಪ್ರಾಬ್ಲಮ್ಸ್ ಆಯ್ತು ಅಂದಾಗ ನೀವು ಮಾಡಿರೋ ಪಾಪ ಕರ್ಮಗಳು ಅದಕ್ಕೆ ಸಾಕ್ಷಿ ಅಂತಕ್ಕಂತದ್ದನ್ನ ಆಯಾ ಮನೆಗಳ ಆ ಟೈಮ್ಗಳು ಬಂದಾಗ ನಿಮಗೆ ನಿರ್ದೇಶನ ಕೊಡ್ತೇವೆ ಹೊರತು ಬೇರೆ ಏನೂ ಅಲ್ಲ ಅದಕ್ಕೆ ಯಾವಾಗ ಯಾವುದೇ ಗ್ರಹ ಬರಲಿ ಅದಕ್ಕೆ ಬೇಕಾದಂತ ಯಂತ್ರ ಆರಾಧನೆ ನವಗ್ರಹಗಳ ಶಾಂತಿ ಪೂಜೆಗಳು ನವಗ್ರಹ ಪೂಜೆಗಳು ಕೂಡ ನಿರ್ದಿಷ್ಟವಾಗಿ ಬಂದು ನಮಗೆ ಕೊಟ್ಟಿದ್ದಾನೆ ನಾವು ತಿಳ್ಕೊಂಡಿಲ್ಲ ನಮಗೆ ಸಮಯ ಇಲ್ಲ ಅಂತಂದ್ರೆ ಈ ತರ ಯಂತ್ರ ಆರಾಧನೆಯನ್ನು ನೀವು ಮನೆಯಲ್ಲೇ ಇಟ್ಕೊಂಡು ನಿರ್ದಿಷ್ಟವಾದಂತ ಒಂದು ಸಮಯದಲ್ಲಿ ಇಟ್ಕೊಂಡು ಅದನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಬೇಕಾದಂತ ಪೂಜೆ ಅನುಷ್ಠಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು 10 ನಿಮಿಷ 15 ನಿಮಿಷ ಸಾಕು ನೀವು ಎಲ್ಲೂ ಹೋಗಬೇಕಲ್ಲ ಯಾವ ದೇವಸ್ಥಾನ ಹೋಗಬೇಕಾಗಿಲ್ಲ ಯಾವ ಪುರಾಣಕ್ಕೆ ಹೋಗಬೇಕಾಗಿಲ್ಲ ಯಾವ ಕಂತೆ ಹೋಗಬೇಕಾಗಿಲ್ಲ ಇಲ್ಲಿ ನೋಡ್ಕೊಂಡ್ಬಿಟ್ಟು ಆ ಗ್ರಹ ಸಂಪುಟದ ವಿಚಾರ ನೋಡ್ಕೊಳ್ತೇವೆ ಅಂದ್ರೆ ತೊಂದರೆ ಇಲ್ಲ ಇವತ್ತು ಧನುರಾಶಿಗೆ ಗುರು ಶನಿ ಬಂದಿದ್ದಂದ್ರೆ ಶನಿ ಯಂತ್ರ ಕೂಡ ಪ್ರಸಾಪನೆ ಮಾಡ್ಕೊಳ್ಬೇಕು ಆ ಟೈಮ್ ಬಂದ ನಾನು ಹೇಳ್ಕೊಡ್ತೀನಿ ಯಾವ ಅಂತೇಳಿ ಇವೆಲ್ಲ ಒಟ್ಟಾರೆ ಮಾಡ್ಕೊಂಡ್ಬಿಟ್ಟು ಆಯಾ ಕಾಂಬಿನೇಷನ್ಗೆ ಆ ಯಂತ್ರವನ್ನು ಅಲ್ಲಿಟ್ಟು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ನಿರ್ದಿಷ್ಟವಾಗಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಯಾವಾಗ ಯಾವ ಗ್ರಹಕ್ಕೆ ಯಾವ ರಾಶಿಯದು ಬರಲಿ ಯಾವುದೇ ರಾಶಿಗೆ ಯಾವುದೇ ನೀಚ ಗ್ರಹ ಬರಲಿ ನಿಮಗೆ ಏನೂ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ಇಲ್ಲಿ ದೇವತಾ ಅನುಷ್ಠಾನ ಇರ್ತೀರ ಅದಕ್ಕೆ ಯಂತ್ರ ಪೂಜೆ ಅಂತಕ್ಕಂಥದ್ದು ಇಡೀ ಜೀವನದಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಭಾಗ ಅದಕ್ಕೆ ಧಾರಣ ಯಂತ್ರ ಮತ್ತೆ ಪೂಜನೆ ಯಂತ್ರ ಎಲ್ಲರೂ ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಇದು ಗೊತ್ತಿಲ್ಲ ನನ್ನ ಸಮಯ ಇಲ್ಲ ನನಗೆ ಹೋಗೋಕ್ಕಾಗಲ್ಲ ಅಂದರೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ನೀವು ಆಯ್ಕೆ ಮಾಡ್ಕೊಳ್ತಿರೋದು ನಿಮ್ಮ ಕರ್ಮ ಅದು ನಿಮ್ಮ ಹಣೆ ಬರ ಅದು ಆವಾಗ ಸಿಕ್ಕಾಕೊಳ್ತೀರ ನರಳ್ತೀರ ಇದರ ಬಗ್ಗೆ ಗಮನ ಕೊಡಿ ಒಳ್ಳೆದಾಗಲಿ ಇಲ್ಲಿಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಜಿ ನಮಸ್ಕಾರ ವೀಕ್ಷಕರೇ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಅದೃಶ್ಯ ಕನ್ನಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಲ್ಲಿಯವರೆಗೆ ವಂದನೆಗಳು ಶಿರಡಿ ಸಾಯಿ ಗುರುವೇ ನಮಃ ನಿತ್ಯ ಕಾಯಕ ಶಿವೇ ನಮಃ ಸೂರ್ಯ ದೇವಾದಮೋ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಶಿರಡಿ ಸಾಯಿ ಗುರುವೇ ನಮಃ ನಿತ್ಯ ಕಾಯಕ ಶಿವೇ ನಮಃ ಸೂರ್ಯ ದೇವಾದಮೋ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲು ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲು ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಈ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೇ